ಸರ್ ಈ ತೀರ್ಥಹಳ್ಳಿಲಿ ಕುರಿ ಸಾಕಿರೋರು ತುಂಬ ಕಡಿಮೆ ಬಟ್ ನೀವು ಸಾಕಿ ಸಕ್ಸಸ್ ಆಗಿದ್ದೀರಾ ಅದು ಹೇಗೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಸರ್ ಬೆಂಗಳೂರು ಬಿಡಬೇಕಾದ್ರೆ ನಾನು ಫಸ್ಟು ಕೆ ವಿ ಕೆಯಲ್ಲಿ ಕುರಿ ಭವನದಲ್ಲಿ ಒಂದು ಎರಡು ಟ್ರೈನಿಂಗ್ ತೊಗೊಂಡೆ ಆ ಟ್ರೈನಿಂಗಲ್ಲಿ ಅವರು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು ನಮಗೆ ಎಲ್ಲಿ ಬೇಕಾದರೂ ಮನುಷ್ಯ ಎಲ್ಲಿ ಬದುಕ್ತಾನೋ ಅಲ್ಲಿ ಆರಾಮಾಗಿ ಕುರಿ ಸಾಕಾಣಿಕೆಯೂ ಮಾಡ್ಬೋದು ಯಾವುದೇ ಥರ ತೊಂದರೆ ಇಲ್ಲ ನಾನು ಹೀಗೆ ಕೇಳಿದೆ ಅಬ್ಜೆಕ್ಷನ್ಸ್ ಇದೆ ಮಲೆನಾಡಲ್ಲಿ ಕುರಿ ಬೆಳೆಯೋಕ್ಕಾಗಲ್ಲ ಯಾಕಂದರೆ ಥಂಡಿ ಜಾಸ್ತಿ ಮಳೆ ಜಾಸ್ತಿ ಡಿಸೀಸ್ ಜಾಸ್ತಿ ಬರುತ್ತೆ ಹಾಗಾಗಿ ಏಳಿಗೆ ಬರೋದಿಲ್ಲ ಗ್ರೋತ್ ಬರೋದಿಲ್ಲ ಅಂತಂದೇಳಿ ಬಟ್ ಟ್ರೈನಿಂಗಲ್ಲಿ ನಮಗೆ ಹೇಳಿದ್ರು ಯಾವುದೇ ಕಾರಣಕ್ಕೂ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ಬೆಳಿಬೋದು ಮಾಡ್ಬೋದು ಅಂಥೇಳಿ ಹಾಗಾಗಿ ಬಂದು ಫಸ್ಟ್ ನಾನು ಚೆಕ್ ಮಾಡ್ದಿಲ್ಲ ಸುತ್ತಮುತ್ತಲಲ್ಲಿ ಯಾರ್ಯಾರು ಮಾಡಿದ್ದಾರೆ ಅಂತಂದೇಳಿ ಎಲ್ಲರದು ನೆಗೆಟಿವ್ ರಿಪೋರ್ಟೇ ಬಂತು ಆಗಲೇ ಇಲ್ಲ ನಾವು ಮಾಡಿದ್ದೀವಿ ಕರೆಕ್ಟಾಗಿ ಆಗಿಲ್ಲ ಕರೆಕ್ಟಾಗಿ ಪ್ರಾಬ್ಲಮ್ ಆಯಿತು ಡಿಸೀಸ್ ಜಾಸ್ತಿ ಆಯಿತು ಮಳೆ ಜಾಸ್ತಿ ಇರೋದ್ರಿಂದ ರೋಗಗಳು ಜಾಸ್ತಿ ಆಗ್ತವೆ ಅಂಥೇಳಿ ಮತ್ತೆ ವಾಪಸ್ ನಾನು ಬೆಂಗಳೂರಿಗೆ ಹೋಗಿ ನನಗೆ ಯಾರು ಮಾಡ್ಬೋದು ಅಂತೇಳಿದ್ರೆ ಅವ್ರನ್ನ ಕನ್ಸಲ್ಟ್ ಮಾಡಿದೆ ಅವ್ರು ಹೇಳಿದ್ರು ನಾಲೆಡ್ಜ್ ಆ್ಯಂಡ್ ಮ್ಯಾನೇಜ್ಮೆಂಟು ಪ್ರಾಬ್ಲಮಲ್ಲಿರುತ್ತೆ ಅವ್ರದ್ದು ಕರೆಕ್ಟಾಗಿ ಕೇಳಬೇಕು ನಾಲೆಜ್ ಮ್ಯಾನ ನಾಲೆಡ್ಜು ಮತ್ತು ಮ್ಯಾನೇಜ್ಮೆಂಟ್ ಕರೆಕ್ಟಾಗಿತ್ತು ಅಂತೇಳಿದ್ರೆ ಮಾಡ್ಬೋದು ಅಂತೇಳಿ ಕೆಲವು ಪ್ಯಾರಾಮೀಟರ್ಸ್ ಕೊಟ್ಟರು ನನಗೆ ಇದನ್ನು ನೀನು ಫಾಲೋ ಮಾಡು ಆರಾಮಾಗಿ ಬೆಳಿಬೋದು ನಿಮಗೆ ಧೈರ್ಯ ಇದೆ ಹೋಗಿ ಮಾಡು ಅಂತಂದೇಳಿ ಸೊ ಹಾಗಾಗಿ ಜೊತೆಗೆ ನನ್ನ ಫಾದರಿಲ್ಲ ಭಾಳ ಸಪೋರ್ಟ್ ಮಾಡಿದ್ರು ಯಾಕಂದರೆ ಅವರು ಒಂದು ಟೈಮಲ್ಲಿ ಒಂದು ಹತ್ತು ಕುರಿನ ತಂದು ಸಾಕಿದ್ರಂತೆ ಆವಾಗ ಅತಿ ಹೆಚ್ಚು ಮಳೆ ಇತ್ತು ಈಗಷ್ಟು ಮಳೆ ಇಲ್ಲ ಆ ಟೈಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿದ್ರೆ ಈ ಟೈಮಲ್ಲಿ ಏನೂ ಆಗೋಲ್ಲ ನಾನಿದ್ದೀನಿ ನೀನು ಮಾಡು ಅಂತಂದೇಳಿ ಸ್ವಲ್ಪ ಸಪೋರ್ಟ್ ಕೊಟ್ಟರು ಹಾಗಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಎಂಬತ್ತು ಕುರಿ ತಂದು ಸಾಕಬೇಕು ಅಂತಂದೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡೆ ಲೋಕಲಲ್ಲಿ ನನಗೆ ಏನು ಐಟಮ್ ಸಿಗುತ್ತೋ ಅದರಲ್ಲಿ ನಾನು ಶೆಡ್ ನಿರ್ಮಾಣ ಮಾಡ್ಕೊಂಡೆ ಶೆಡ್ಡಿಗೆ ನಾನು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಯಾಕಂದರೆ ತಲೆಯಲ್ಲಿತ್ತು ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲೋ ಬಟ್ ಧೈರ್ಯ ಕೊಟ್ಟಿದ್ದರು ಮಾಡು ನೀನು ಮಾಡು ಅಂತಂದೇಳಿ ಹಾಗಾಗಿ ಅಡಿಕೆ ದಬ್ಬೆಯಿಂದ ನಾನು ಶೆಡ್ ನಿರ್ಮಾಣ ಮಾಡಿದೆ ಲೋ ಕಾಸ್ಟ್ ಹೇಳಿದ್ರೆ ಹೆಚ್ಚು ಕಡಿಮೆ ನಾನು ಒಂದು ಮುನ್ನೂರು ಕುರಿ ಸಾಕೋ ಅಷ್ಟು ಒಂದು ಶೆಡ್ನ ಒಂದು ಒಂದು ಕಾಲು ಲಕ್ಷದೊಳಗಡೆ ನಾನು ಶೆಡ್ ನಿರ್ಮಾಣ ಮಾಡ್ಕೊಂಡೆ ವಿತ್ ಫೆನ್ಸಿಂಗ್ ಸೇರ್ಕೊಂಡು ಬೌಂಡ್ರಿ ಫೆನ್ಸಿಂಗು ಸೇರಿಕೊಂಡು ಅದಾದಮೇಲೆ ಕುರಿ ತೊಗೊಂಬಂದೆ ಒಂದು ಎಂಬತ್ತೆಂಟು ಕುರಿಗಳ್ನ ನಾನು ತೊಗೊಂಬಂದೆ ಕಂಬಳಿ ಕುರಿನೇ ತೊಗೊಂಬಂದು ಇಲ್ಲಿ ಸಾಕಿದೆ ನನ್ನ ಹೊಸ ಅನುಭವ ಕೇಳಿದ್ದೆ ಬರೀ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತಂದೇಳಿ ನನ್ನ ಹೊಸ ಅನುಭವ ಇರೋಕೋಸ್ಕರ ನಾನೇ ಖುದ್ದಾಗಿ ನೋಡ್ಕೊಂಡೆ ಜೊತೆಗೆ ಮ್ಯಾನ್ಪೋರ್ ಹೆಲ್ಪ್ ಮಾಡಿದ್ರು ಯಾವ ಥರ ನೋಡ್ಕೊಳ್ಳೋದು ಅಂತಂದೇಳಿ ಒಂದು ಹತ್ತು ದಿನ ಹದಿನೈದು ದಿನ ಬಂದು ತೋರಿಸ್ಕೊಟ್ಟೋದ್ರು ಬಟ್ ಏಳು ತಿಂಗಳು ಏನು ಜರ್ನಿ ಇದೆಯಲ್ಲ ಕುರಿ ತಗೊಂಬಂದು ಸಾಕಿದ್ದು ಅದನ್ನು ಪೂರ್ತಿ ನಾನೇ ನೋಡಿದೆ ಹಾಗಾಗಿ ನನಗೆ ಮಾಡ್ಬೋದು ಅಂತಂದೇಳಿ ನನಗೆ ಕಾನ್ಫಿಡೆಂಟ್ ಬಂತು ನನಗೆ ಫಸ್ಟು ಶೆಡ್ ನಿರ್ಮಾಣ ಆಗ್ತಿದ್ದಂಗೆ ಅದಕ್ಕೆ ತಿನ್ನೋಕ್ಕೆ ಏನು ಬೇಕು ಹುಲ್ಲು ಮತ್ತು ಅದಕ್ಕೆ ಬೇಕಾದಂಥ ಪದಾರ್ಥಗಳು ಏನೇನು ಬೇಕೋ ಅದನ್ನು ಫಸ್ಟು ನಾವು ತಗೊಳಕ್ಕೆ ರೆಡಿ ಇಡ್ಕೊಂಬ ಫಸ್ಟ್ ಕುರಿ ತಂದು ಬಿಡ್ಕೊಂಬಿಟ್ವಿ ಹೇಳಿದ್ರೆ ಅದಕ್ಕೆ ಮೇವು ಏನು ಕೊಡ್ತೀವಿ ಅಂತೇಳಿ ಆಮೇಲೆ ಬೆಂಕಿ ಹತ್ತದಾಗ ಗುಂಡಿ ತೋಡೋದಲ್ಲ ಹಾಗಾಗಿ ಫಸ್ಟ್ ಏನು ಮಾಡಿದೆ ನಾನು ಹುಲ್ಲುಗಳನ್ನ ತಗೋ ಸ ಬೆಳೆಸ್ದೆ ಜೊತೆಗೆ ಅದಕ್ಕೆ ಮೇವು ಏನು ಬೇಕು ಮೆಕ್ಕೆಜೋಳ ಅದು ಇದು ಅಂತೇಳಿ ಅದಕ್ಕೆ ಔಷಧಿಗಳ್ನ ಅದನ್ನೆಲ್ಲ ಪ್ರೆಕ್ಯೂರ್ ಮಾಡಿದೆ ಯಾವ್ಯಾವ ಔಷಧಿ ಏನೇನು ಯಾವಾಗ ಕೊಡಬೇಕು ಅಂತ ಕುರಿ ಬರೋಕ್ಕಿಂತ ಮುಂಚೆ ಇಷ್ಟು ರೆಡಿ ಮಾಡ್ಕೊಂಡೆ ನಾನು ಆಮೇಲೆ ಹೋಗ್ಬಿಟ್ಟು ಸಂತೆಯಲ್ಲಿ ನಾನು ಕುರಿ ತೊಗೊಂಬಂದೆ ಕುರಿ ತರಬೇಕಾದ್ರೆ ನಿಮಗೆ ಮೂರು ತಿಂಗಳು ಮೇಲ್ಗಡೆ ಇರೋ ಮರಿನ ತರಬೇಕು ಯಾವುದೇ ಕಾರಣಕ್ಕೂ ಎರಡು ತಿಂಗಳು ಒಂದೂವರೆ ತಿಂಗಳು ಚೆನ್ನಾಗಿರದೆ ಮರಿ ನೋಡೋಕೆ ಚೆನ್ನಾಗಿದೆ ಅಂತೇಳಿ ತರಬೇಡಿ ಹಾಲು ಬಿಟ್ಟಿರೋ ಮರಿ ಆಗಿರಬೇಕು ಆಲ್ರೆಡಿ ಮೇವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿರಬೇಕು ಹುಲ್ ತಿನ್ನೋಕ್ಕೆ ಇಲ್ಲಾಂದರೆ ಜೋಳ ತಿನ್ನಕ್ಕೆ ಸ್ಟಾರ್ಟ್ ಮಾಡಿರಬೇಕು ಅಂಥ ಮರಿಗಳ್ನ ತಂದರೆ ಮಾತ್ರ ನಿಮಗೆ ಒಂದು ಆರು ತಿಂಗಳು ಏಳು ತಿಂಗಳು ಚೆನ್ನಾಗಿ ಸಾಕಿದ್ರೆ ಏಳ್ಗೆ ಸಿಗುತ್ತೆ ಮೇನಾಗಿ ನೀವು ಖುದ್ದಾಗಿ ನಿಂತಿದ್ದು ಮಾಡ್ತೀರಾ ಅಂದರೆ ಮಾತ್ರ ಕುರಿ ತಂದು ಸಾಕಬೇಕು ಇಲ್ಲ ಯಾವುದೋ ಜನನಿಟ್ಟು ನಾನು ಸಾಕ್ತೀನಿ ಮಾಡ್ತೀನಿ ಅಂತಂದು ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ ನಾನು ಎಷ್ಟು ಜನಕ್ಕೆ ಕೇಳ್ದೆ ಅಷ್ಟು ಜನದ್ದು ಸೇಮ್ ಪ್ರಾಬ್ಲಮ್ ಇತ್ತು ಯಾರೋ ಒಬ್ಬರನ್ನ ಜನ ತಂದು ಬಿಟ್ಟರು ಅವರೆಲ್ಲೋ ಹೋದ್ರು ಇವರು ಯಾವುದೋ ಬೇರೆ ಕೆಲಸದಲ್ಲಿದ್ದರು ಆ ಕುರಿಗಳಿಗೆ ಮೇವ್ ಆಗ್ತಿದ್ರು ಫೀಡ್ ಆಗ್ತಿದ್ರು ಬಟ್ ಅದಕ್ಕೆ ಏನು ಡಿಸೀಸ್ ಬಂತು ಯಾವ ಥರ ರೋಗ ಬಂತು ಏನು ಬಂತು ಅಂತ ಯಾವುದು ಗೊತ್ತಾಗ್ತಿಲ್ಲ ಯಾಕಂದರೆ ಪ್ರಾಣಿಗಳಿಗೆ ಬಾಯಿ ಇರಲ್ಲ ಹೇಳಕ್ಕೆ ನನಗೆ ಹಿಂಗೆ ರೋಗ ಬಂದಿದೆ ನನಗೆ ಹುಷಾರಿಲ್ಲ ಹೇಳ್ಬಿಟ್ಟು ಅವು ಕೆಲವು ಸೂಕ್ಷ್ಮಗಳು ಸೂಕ್ಷ್ಮಗಳಿರ್ತಾವೆ ಅವನ್ನ ನೋಡ್ಕೊಂಡು ನಾವು ಅವನ್ನ ಮೇಂಟೈನ್ ಮಾಡಬೇಕು ಸೊ ನಮಗೆ ಟ್ರೈನಿಂಗಲ್ಲಿ ಯಾವ ಥರ ಮೇಂಟೇನ್ ಮಾಡಬೇಕು ಯಾವ ಥರ ನೋಡಬೇಕು ಅಂತಂದೇಳಿ ನಾನು ತಪ್ಪದೆ ಯಾವುದನ್ನು ಮಿಸ್ ಮಾಡ್ದಂಗೆ ಪಾಲಿಸಿದೆ ನಾನು ಮರಿನ ತಗೊಂಬಂದು ಒಳಗಡೆನೇ ಕೂಡಾಗಲ್ಲದೆ ಹೊರಗಡೆ ಬಿಟ್ಟೆ ಅವನ ಹೊರಗಡೆ ಮೇಯ್ಲಿ ಹೊರಗಡೆ ಅವಕ್ಕೆ ಆ್ಯಕ್ಚುಲಿ ಭಾಳ ದೂರ ಅಲ್ಲ ಸ್ವಲ್ಪ ಜಾಗ ನಿಮ್ಮ ಜಾಗ ಇತ್ತು ಅಂದರೆ ಸಾಕು ಆ ಜಾಗದಲ್ಲಿ ಅವು ಹೊರ್ಗಡೆ ಓಡಾಡಬೇಕು ಮೈಯ್ಬೇಕು ಯಾಕಂದರೆ ಅವಕ್ಕೂ ಎಕ್ಸಸೈಸ್ ಆಗಬೇಕು ಒಂದೇ ಕಡೆ ಮನಗಿದ್ದು ಒಂದೇ ಕಡೆ ಇದ್ದು ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ ಅವು ಹೇಳಿಗೆ ಬರೋದಿಲ್ಲ ಸ್ಪೆಷಲಿ ಬೆಳಿಗ್ಗೆ ಆರು ಗಂಟೆ ನೀವು ಆರೂವರೆಗೆ ಅದನ್ನು ಹೊರಗಡೆ ಬಿಟ್ಟಾಗ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು ಅಬ್ಸರ್ವೇಷನ್ ಅಂದರೆ ಭಾಳ ಇಂಪಾರ್ಟೆಂಟ್ ಈ ವಿಚಾರ ಮಾತ್ರ ಬೆಳಿಗ್ಗೆ ಮತ್ತು ಸಂಜೆ ನೀವು ಇರಲಿಲ್ಲ ಅಂತಂದ್ರೂ ಬೆಳಿಗ್ಗೆ ಹೊರಗಡೆ ಬಿಡಬೇಕಾದ್ರೆ ಮತ್ತು ಒಳಗಡೆ ಹಾಕ್ಬೇಕಾದ್ರೆ ಮಾತ್ರ ಎರಡು ಒಂದು ಗಂಟೆ ಬೆಳಿಗ್ಗೆ ಒಂದು ಗಂಟೆ ಮ ಸಂಜೆ ಟೈಮ್ ಕೊಡೋಕ್ಕಾದರೆ ಮಾತ್ರ ನಾನು ಕುರಿ ಫಾರಮ್ ಮಾಡೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ನನ್ನ ಸ್ವಂತ ಅನುಭವ ಬೆಳಿಗ್ಗೆ ಹೊರಗಡೆ ಬಿಟ್ಟಾಗ ಅವು ಅಷ್ಟು ಎಕ್ಸಸೈಸ್ ಮಾಡ್ತವೆ ಅಂತೇಳಿದ್ರೆ ಓಡಾಡ್ತೇವೆ ಹೇಳಿದ್ರೆ ಅಂತಂದೇಳಿದ್ರೆ ಓಂಟ್ ಬಿಲ್ಲಿ ಅಷ್ಟು ಹೆಲ್ತಿಯಾಗಿ ಅವು ಆ್ಯಕ್ಟ್ ಮಾಡ್ತವೆ ಅದರಲ್ಲಿ ಯಾವುದು ಮಂಕಾಗಿದೆ ಆಗಿದೆ ಯಾವುದು ಗ್ರೂಪಿಂದ ಹೊರಗಿದೆ ಅದನ್ನು ನೋಡ್ಬೇಕು ಅದನ್ನ ಅಬ್ಸರ್ವ್ ಮಾಡ್ಬೇಕು ಅದನ್ನು ಅಬ್ಸರ್ವ್ ಮಾಡ್ತಿದ್ದಂಗೆ ಅದಕ್ಕೆ ಜ್ವರ ಏನಾರು ಬಂದಿದೆ ಅಂತೇಳಿ ಥರ್ಮೋಮೀಟ್ರ್ ಹಿಡ್ಕೊಂಡು ಒಂದು ಒಂದ್ಸತಿ ಚೆಕ್ ಮಾಡ್ಬೇಕು ಜ್ವರ ಇತ್ತು ಅಂದರೆ ಇಮ್ಡೆಟ್ ಡಾಕ್ಟ್ರಿಗೆ ಹೇಳ್ಬಿಟ್ಟು ಇಮ್ಡೆಟ್ ನೀವು ಏನೇನು ಬೇಕೋ ಅದನ್ನೆಲ್ಲ ಮಾಡಿದೀವಿ ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ ಕುರಿಗಳು ಸಾಯೋದಿಲ್ಲ ಅದಕ್ಕೆ ಪ್ರತಿಯೊಂದಕ್ಕೂ ಮದ್ದಿದೆ ಕುರಿಗಳಿಗೆ ಇಂಥದಕ್ಕೆ ಮದ್ದು ಇಲ್ಲ ಅನ್ನೋದೇ ಇಲ್ಲ ಯಾವುದೋ ಒಂದು ಎರಡು ಇರ್ಬೋದು ಭಾಳ ಅದು ಬರೋದು ರೋಗಗಳು ಮತ್ತು ಸಂಜೆ ಹೊರಗಡೆ ಎಲ್ಲ ಮೇಯಿಸ್ಕೊಂಡು ವಾಪಸ್ ಕರ್ಕೊಂಬಂದಾಗ ಅವು ಬರೋ ಜೋಶಲ್ಲಿ ಹೆಂಗಿರ್ತವೆ ಅಂತಂದೇಳಿದ್ರೆ ಹಟ್ಟಿಗೆ ಬರ್ತಾ ಇದ್ದೀವಿ ಅಂತೇಳಿ ಅಷ್ಟು ಇದರ ಆ್ಯಕ್ಟಿವಲ್ಲಿ ಬರ್ತವೆ ಲಾಸ್ಟಲ್ಲಿ ಯಾವುದು ಬರುತ್ತೆ ಅಂತ ನೋಡ್ಬೇಕು ನೀವು ಸ್ಲೋ ಆಗಿದೆಯಾ ನಿಧಾನಕ್ಕೆ ಬರ್ತಾ ಇದೆಯಾ ಅದು ಗುಂಪಿಂದ ಮತ್ತೆ ಹೊರಗಡೆ ಇದೆಯಾ ಅಂತ ನೋಡಬೇಕು ಅದೇನಾರ ನೋಡ್ಕೊಂಡು ನಿಮಗೆ ಅದಕ್ಕೇನೋ ಜ್ವರ ಇತ್ತು ಅಂದರೆ ಅದಕ್ಕೆ ಇಡೀ ದಿನ ಫುಡ್ ತಿಂದಿರಲ್ಲ ಸೊ ಫ್ಯಾಟ್ ಡ್ರಾಪ್ ಆಗುತ್ತೆ ಸೊ ಹಾಗಾಗಿ ಅದನ್ನು ಚೆಕ್ ಮಾಡಿ ಜ್ವರ ಇದೆ ಅಂತೇಳಿ ಮತ್ತೆ ಡಾಕ್ಟ್ರಿಗೆ ಫೋನ್ ಮಾಡಬೇಕು ಇಲ್ಲಾಂದರೆ ನಿಮಗೆ ಲಿಸ್ಟ್ ಆಫ್ ಡೀಟೇಲ್ಸ್ ಇರುತ್ತೆ ಅದು ಬಂದರೆ ಏನು ಮಾಡಬೇಕು ಅಂತೇಳಿ ಅದನ್ನು ನೀವು ಅಪ್ಲೈ ಮಾಡಿದ್ರೆ ಸಾಕು ಟ್ರೈನಿಂಗಲ್ಲಿ ನಿಮ್ಗೆ ಇದಿಷ್ಟು ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಇದು ಇಷ್ಟನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ಟು ಒಂದು ಹಟ್ಲು ಮಾಡ್ಕೊಂಡು ಅದ್ರ ಮೇಲ್ಗಡೆ ಅವನ್ನ ದಿನ ರಾತ್ರಿ ಮನ್ಗಕ್ಕೆ ಬಿಟ್ಟರೆ ಅವುಕ್ಕೊಂದು ನೀಟಾಗಿರುತ್ತೆ ಅದ್ರ ಗೆಂಜಲ ಮತ್ತು ಅದ್ರದ್ದು ಇಕ್ಕೆಗಳು ಇವೆರಡೂ ಕೆಳಗೆ ಬೀಳ್ತವೆ ಹಾಗಾಗಿ ಮೇಲ್ಗಡೆ ಇರೋದಿಲ್ಲ ಕ್ಲೀನ್ ಮಾಡಬೇಕು ಪ್ರತಿದಿನ ಅಂತಂದು ಅಸರಿಟ್ ಇಲ್ಲ ಮೂರು ದಿನಕ್ಕೋ ನಾಲ್ಕು ದಿನಕ್ಕೋ ಸತಿ ಕ್ಲೀನ್ ಮಾಡಿದ್ರು ನಿಮ್ಗೇನೂ ತೊಂದರೆ ಇರೋದಿಲ್ಲ ಚಳಿ ಆಗೋದಿಲ್ಲ ಮಳೆಗೆ ನೆನೆಯೋದಿಲ್ಲ ಅವು ಆಮೇಲೆ ನಿಮಗೆ ಯಾವುದೇ ಪ್ರಾಣಿ ಕಾಟನೂ ಇರೋದಿಲ್ಲ ಅಷ್ಟು ಸೇಫಾಗಿರ್ತಾವೆ ಇದಿಷ್ಟನ್ನು ನೀವು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಕುರಿನ ಎಲ್ಲಿ ಬೇಕಾದರೂ ಸಾಕ್ಬೋದು ಯಾವ ಜಾಗದಲ್ಲಿ ಬೇಕಾದರೂ ಸಾಕ್ಬೋದು ಹಂಡ್ರೆಡ್ ಪರ್ಸೆಂಟ್ ಸಕ್ಸೀಡ್ ಆಗ್ತೀರಾ ನಿಮ್ಮ ಒಂದು ನಾಲೆಡ್ಜ್ ಅಂಡ್ ಮ್ಯಾನೇಜ್ಮೆಂಟು ಭಾಳ ಕೆಲವರು ಹೇಳ್ತಾರೆ ಕುರಿಗಳನ್ನ ಗ್ರೇಜಿಂಗಿಗೆ ಬಿಟ್ಟಾಗ ಜಾಸ್ತಿ ವೆಯ್ಟ್ ಬರಲ್ಲ ಅಂತ ಹೇಳ್ತಾರೆ ನಿಮಗೆ ನೋಡಿದ್ರೆ ಒಳ್ಳೆ ರಿಸಲ್ಟ್ ಬಂದಿದೆ ಅದು ಹೇಗೆ ಸರ್ ಸರ್ ಆ್ಯಕ್ಚುಲಿ ನೀವು ಎಷ್ಟು ಕಮರ್ಷಿಯಲ್ ಆಗಿ ಹೋಗ್ತಿರೋ ಅಷ್ಟು ನಿಮಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಷ್ಟು ಇನ್ವೆಸ್ಟ್ಮೆಂಟ್ ಆಗ್ತಿದ್ದಂಗೆ ನಿಮಗೆ ಪ್ರಾಫಿಟ್ ಅನ್ನೋದು ಝೀರೋ ಅಂತ ತೋರಿಸುತ್ತೆ ಸೊ ಎಷ್ಟು ನಿಮಗೆ ಕಮರ್ಷಿಯಲ್ ಕಮ್ಮಿ ಮಾಡ್ತಿರೋ ಎಷ್ಟು ನೀವು ಲೋಕಲ್ಲಾಗೆ ಬೆಳೆಯೋದು ಅದೇ ಹಾಗೆ ಹುಲ್ಲು ಬೆಳ್ಕೊಂಡಿರುತ್ತೆ ಅದು ಮತ್ತು ಅದಕ್ಕೆ ಬೇಕಾಗಿರೋಂಥ ಪದಾರ್ಥನ ಅದೇ ಹುಡುಕಿ ತಿನ್ನುತ್ತೆ ನೀವು ಏನು ಕೊಡಬೇಕು ಅದನ್ನು ಸಪ್ರೇಟಾಗಿ ಅದನ್ನು ಕೊಡ್ತೀರ ಸರಿ ಅದು ಬಿಟ್ಟು ಅದಕ್ಕೆ ಬೇಕಾಗಿರತ್ತೆ ಅದು ಮನಸ್ಸಿಗೆ ಏನು ಬೇಕೋ ಅದನ್ನೇನು ತಿನ್ನಬೇಕು ಅಂತೇಳಿ ಅದಕ್ಕೆ ನೀವು ಡಿಸೈಡ್ ಮಾಡಕ್ಕೆ ಬಿಡಬೇಕು ಅದನ್ನು ಯಾವಾಗುತ್ತೆ ನೀವು ಹೊರಗಡೆ ಬಿಟ್ಟಾಗಲೇ ಆಗೋದು ಅದು ಹೋಗಿ ಅದನ್ನು ತಿನ್ನುತ್ತೆ ಎಷ್ಟು ಬೇಕೋ ಅಷ್ಟು ತಿನ್ನುತ್ತೆ ಅದು ಒಂದೇ ಸತಿ ಹೋಗ್ಬಿಟ್ಟು ಪೂರ್ತಿ ಗಿಡನೇ ತಿನ್ನಲ್ಲ ನೀವು ಅಬ್ಸರ್ವ್ ಮಾಡಿ ನೋಡಿ ಒಂದು ಗಿಡನ ನೀವು ಅರ್ಧ ಭಾಗ ಅಷ್ಟೇ ತಿನ್ಬಿಟ್ಟು ಇನ್ನು ಅರ್ಧ ಚಿಗ್ರೆ ಬಿಡುತ್ತೆ ಅದು ಇನ್ನು ಸ್ವಲ್ಪ ದಿನ ಆದಮೇಲೆ ಆ ಜಾಗಕ್ಕೆ ಹೋಗಿ ಮತ್ತೆ ತಿನ್ನುತ್ತೆ ಪೂರ್ತಿ ನೆಲ ಸಮ ಮಾಡಿ ತಿನ್ನೋದೇ ಇಲ್ಲ ಯಾಕಂದರೆ ಅದು ಗೊತ್ತು ಇಲ್ಲಿ ಬರ್ತೀನಿ ನಾನು ಇಲ್ಲಿ ನನಗೆ ಬೆಳೆ ಬಂದೇ ಬರುತ್ತೆ ಅಂತೇಳಿ ಎಷ್ಟು ನೀವು ಹೊರಗಡೆ ಬಿಟ್ಕೊಂಡು ಸಾಕೊಂಡು ಮೇಯಿಸ್ಕೊಂಡು ಬರ್ತಿರೋ ನಿಮಗೆ ಅಷ್ಟು ಖರ್ಚು ಕಮ್ಮಿ ಆಗುತ್ತೆ ಅಷ್ಟು ನಿಮಗೆ ಪ್ರಾಫಿಟ್ ಆಗುತ್ತೆ ನನ್ನ ಪ್ರಕಾರದಲ್ಲಿ ಮೂರು ರೂಪಾಯಿಯಿಂದ ನಾಲ್ಕು ರೂಪಾಯಿ ಖರ್ಚು ಪ್ರತಿ ಒಂದು ಕೂರಿಗೆ ಅಂತಂದೇಳಿ ಎಸ್ಟಿಮೇಷನ್ ಹಾಕೊಂಡ್ರೆ ಅಂದರೆ ಅದು ಕ್ಯಾಲ್ಕುಲೇಷನ್ ದೊಡ್ಡದಿದೆ ಇದೆ ಇಷ್ಟು ಹೇಳ್ತಾ ಇರೋದು ನಾನು ಬರೀ ನೀವು ಒಳಗೆ ಸಾಕ್ತೀರಾ ಅಂತೇಳಿದರೆ ಸೈಲೇಜ್ ಸೈಲೇಜ್ ಎಷ್ಟು ಕಾಸ್ಟ್ಲಿ ಇದೆ ಈಗ ನಿಮಗೆ ಒಂದು ಕ್ವಿಂಟಲ್ ಸೈಲೇಜ್ ಬೇಕು ಅಂತ ಹೇಳಿದ್ರೆ ಸುಮಾರು ನನಗೆ ಗೊತ್ತೇ ಇಲ್ಲ ನಾನು ಸೈಲೆಜ್ ತರಿಸೋದೇ ಇಲ್ಲ ಜೊತೆಗೆ ಮೆಕ್ಕೆಜೋಳ ಮೆಕ್ಕೆಜೋಳ ಕ್ವಿಂಟಲಿ ಬೇಕು ಅಂದರೆ ಈಗ ಸಾವಿರದ ಆರುನೂರು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿವರೆಗೂ ಇದೆ ನಿಮಗೆ ಬರೀ ಅದೊಂದೇ ಹಾಕಿದ್ರೆ ಅದೊಂದೇ ಫೀಡ್ ಅಲ್ಲ ಯಾಕಂದರೆ ಡೈಲಿ ಯಾವಾಗಿದ್ರೂ ನೀವು ನಿಮಗೆ ಆಗಲಿ ಡೈಲಿ ಈಗ ನಿಮಗೆ ಚಿಕನ್ ಮಟನ್ ಕೊಟ್ಟರೆ ಅಂತಂದೇಳಿದ್ರೆ ಡೈಲಿ ಅದು ತಿನ್ನೋಕ್ಕಾಗತ್ತಾ ಇಲ್ವಲ್ಲ ಅದಕ್ಕೆ ಬೇರೆ ಬೇರೆ ಅಂತ ಫುಡ್ ಬೇಕು ನಿಮಗೆ ಅದೇ ಥರನೇ ಕುರಿಗಳಿಗೂ ಹೊರಗಡೆ ಮೇಯಕ್ಕೆ ಬಿಟ್ಟರೆ ನಿಮಗೆ ಅಧಿಕವಾದ ಪೌಷ್ಟಿಕಾಂಶ ಇರುತ್ತೆ ಅಧಿಕವಾದ ಫ್ಯಾಟ್ ಇರುತ್ತೆ ಅದು ಏನು ಬೇಕೋ ಅದು ಸೆಲೆಕ್ಟ್ ಮಾಡಿ ತಿನ್ನೋಕೆ ಬಿಡಿ ಬಟ್ ನಿಮ್ಮ ನಿಗ್ರಹಣೆಯಲ್ಲಿ ಬಿಡಿ ಬೇರೆ ಎಲ್ಲೋ ಹೋಗ್ಲಿಲ್ಲಂಗೆ ನಿಮ್ಮ ಒಂದು ಅಬ್ಸರ್ವೇಷನಲ್ಲಿ ಬಿಟ್ಟರೆ ಅದು ಚೆನ್ನಾಗಿ ಮೇಯ್ಕೊಂಡು ತಿನ್ನೋದೇ ನಿಮಗೆ ಅಧಿಕ ಲಾಭವೂ ಸಿಗುತ್ತೆ ನಿಮಗೆ ಸರ್ ನೀವು ಕುರಿಗಳನ್ನ ಎಷ್ಟು ತಿಂಗಳು ಸಾಕಿದ್ರೆ ಆಮೇಲೆ ಅದು ಎಷ್ಟು ವೆಯ್ಟ್ ಬಂದಿತ್ತು ಮತ್ತು ಮಾರ್ಕೆಟಿಂಗ್ ಎಲ್ಲ ಹೇಗೆ ಮಾಡಿದ್ರೆ ಸರ್ ನಮಗೆ ಆ್ಯಕ್ಚುಲಿ ಟ್ರೈನಿಂಗ್ ಹಾಕಿರೋ ಪ್ರಕಾರ ಹೇಳ್ದಂಗೆ ಮೂರು ತಿಂಗಳು ಮರಿ ತೊಗೊಂಬಂದು ಒಂದು ಆರು ತಿಂಗಳು ಸಾಕಿ ನಿಮಗೆ ಒಂದು ಮೂವತ್ತೈದರಿಂದ ನಲ್ವತ್ತು ಕೆ ಜಿ ತೂಕ ಬರುತ್ತೆ ಅದನ್ನು ನೀವು ಸೇಲ್ ಮಾಡೋಕ್ಕೆ ರೆಡಿ ಇರುತ್ತೆ ನೀವು ಸೇಲ್ ಮಾಡ್ಬೋದು ಅಂತ ಹೇಳಿದರು ಬಟ್ ತೀರ್ಥಹಳ್ಳಿ ಭಾಗದಲ್ಲಿ ಹಸಿ ಹುಲ್ಲು ಜಾಸ್ತಿ ಸಿಗುತ್ತೆ ಒಣಮೆವು ಕಮ್ಮಿ ಹಾಗಾಗಿ ತೂಕ ಒಂಚೂರು ಕಮ್ಮಿನೇ ಅಂದ್ಕೊಳ್ಳಿ ಆರು ತಿಂಗಳು ಸಾಕಿದ್ದು ನಾನು ಮೂರು ತಿಂಗಳು ಮರಿ ಆರು ತಿಂಗಳು ಸಾಕಿದ್ದು ಹೆಚ್ಚು ಕಡಿಮೆ ನನಗೆ ಇಪ್ಪತ್ತೆಂಟರಿಂದ ಮೂವತ್ತೆರಡು ಕೆ ಜಿವರೆಗೂ ವರೆಗೂ ನನಗೆ ಅವರೇಜಲ್ಲಿ ಸಿಕ್ತು ಮಾರ್ಕೆಟಿಂಗು ಸಮಸ್ಯೆ ನನಗೆ ಕಾಣಲಿಲ್ಲ ಹೇಳಿದ್ರೆ ನಮ್ಮ ತೀರ್ಥಹಳ್ಳಿ ಭಾಗದಲ್ಲಿ ಹರ್ಕೆಗೆ ಮತ್ತು ಇಲ್ಲಿ ಮಾರಿಕಂಬ ದೇವಸ್ಥಾನ ಜಾತ್ರೆಗೆ ಅಂಥೇಳಿ ಭಾಳ ಜನ ಬಂದು ತಗೊಂಡೋದು ಮೇಜರಾಗಿ ತಗೊಂಡು ಹೋಗಿರೋರೇ ಬಂದು ತಗೊಂಡೋಗಿದ್ದು ಜಾಸ್ತಿ ನನ್ನಲ್ಲಿ ಒಂದು ಸತಿ ಎರಡು ಸತಿ ಮೂರು ಸತಿ ನನ್ನ ಬ್ರೀಡ್ ಇದ್ದಾಗಲೇ ಸೊ ಹಾಗಾಗಿ ನನಗೆ ಅವ್ರ ಪ್ರೋತ್ಸಾಹ ಜಾಸ್ತಿ ಇರೋದ್ರಿಂದ ನನಗೆ ಇನ್ನೂ ಮಾಡಬೇಕು ಅಂತಂದೇಳಿ ಉತ್ಸಾಹ ಆಗಿದ್ದು ನಾನು ಹೊರಗಡೆ ಎಲ್ಲೂ ಹೋಗಿ ಸಂತೆಯಲ್ಲಿ ಇಟ್ಟು ಅದನ್ನ ಅಲ್ಲಿ ಬೆಳಗಿಂದ ಸಂಜೆಯವರೆಗೆ ಕಾದಿದ್ದು ಒಂದು ರೇಟ್ ಸಿಗುತ್ತೆ ನೋಡಿ ಮಾರಿದ್ದು ಏನಿಲ್ಲ ನನ್ನ ಶೆಡ್ ಜಾಗದಲ್ಲಿ ನಾನು ಎಂಬತ್ತೆಂಟು ಕುರಿನೂ ಪೂರ್ತಿನೂ ನನ್ನ ಶೆಡ್ ಜಾಗದಲ್ಲಿ ಖುದ್ದಾಗೆ ಕಸ್ಟಮರ್ ಬಂದು ತಗೊಂಡೋಗಿದ್ದಾರೆ ಬೆಂಗಳೂರಿಂದ ಬಂದು ತಗೊಂಡೋಗಿದ್ದಾರೆ ಇಲ್ಲಿ ಹರ್ಕೆಗೆ ಇರ್ಕೆಗೆ ಅಂತಂದು ಹೇಳಿಬಿಟ್ಟು ಬೆಂಗಳೂರಿಂದ ದೇ ಇಲ್ಲೇ ಕಾರ್ ಮಾಡ್ಕೊಂಡು ಬಂದು ಕುರಿನ ತೂಕ ಮಾಡ್ಕೊಂಡು ಇಲ್ಲಿಂದ ತಗೊಂಡೋಗಿರೋರು ಸುಮಾರು ಜನ ಇದ್ದಾರೆ ಜೊತೆಗೆ ಕುರಿ ಕುರಿಯನಾರ ಬೈ ಚಾನ್ಸ್ ಸಾಯ್ತು ಅಂತಂದು ಹೇಳಿದ್ರೆ ನಿಮಗೆ ಯಾವುದೂ ತಲೆ ಕೆಡಿಸ್ಕೊಳ್ಳೋಣ ಇಲ್ಲ ಯಾಕಂದರೆ ನನ್ನ ಎಕ್ಸ್ಪೀಸ್ ಸ್ವಂತ ಎಕ್ಸ್ಪೀರಿಯೆನ್ಸು ಒಂದು ಡಿಸೀಸ್ ಬಂದು ಅದಕ್ಕೆ ಟ್ರೀಟೇ ಮಾಡೋಕ್ಕಾಗಲ್ಲ ಅಂತ ಕುರಿ ಒಂದು ಸತ್ತೋಯ್ತು ಡಾಕ್ಟ್ರನ್ನ ಇಮಿಡಿಯೇಟ್ ಕರೆಸ್ದೆ ಅದರದ್ದು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅದಕ್ಕೊಂದು ಪ್ಯಾರಾಮೀಟರ್ಸ್ ಇದೆ ಆ ರೂಲ್ಸು ಆ ರೂಲ್ಸ್ ಪ್ರಕಾರ ವೆಟನರಿ ಹಾಸ್ಪಿಟ್ಲಲ್ಲಿ ಲಿಸ್ಟ್ ಆಗಬೇಕು ಫೋಟೋ ಆಗಬೇಕು ಅದನ್ನು ತಾಲೂಕು ಆಫೀಸಿಗೆ ತಗೊಂಡು ಸಬ್ಮಿಟ್ ಮಾಡಬೇಕು ಇದಿಷ್ಟು ಮಾಡಿದ್ಮೇಲೆ ನಿಮಗೆ ಆರು ತಿಂಗಳಿಗೆ ಒಂದು ಐದು ಸಾವಿರ ರೂಪಾಯಿ ಒಂದು ಕುರಿಗೆ ಅಂತಂದು ಹೇಳಿಬಿಟ್ಟು ನಿಮಗೆ ನಿಮ್ಮ ಅಕೌಂಟಿಗೆ ದುಡ್ಡು ಬಂದೇ ಬರುತ್ತೆ ಯಾಕಂದರೆ ನನಗೆ ಒಂದು ಕುರಿಗೆ ನಾನು ಬರಲ್ಲ ಅಂದ್ಕೊಂಡಿದ್ದೆ ಒಂದು ಕುರಿಗೆಲ್ಲ ಯಾರು ಕೊಡ್ತಾರಪ್ಪ ದುಡ್ಡು ಅಂತೇಳಿ ಬಟ್ ಆ ಒಂದು ಆರು ತಿಂಗ್ಳಾದ್ಮೇಲೆ ಬಂತು ಆ ದುಡ್ಡು ಬಂದಿದ್ದು ನೋಡಿ ನನಗೆ ಭಾರಿ ಖುಷಿ ಆಗ್ಬಿಡ್ತು ಯಾಕಂದ್ರೆ ನಾನೇನು ಎಫರ್ಟ್ ಹಾಕಿರಲ್ಲ ಹೋಗಿ ಇನ್ನೊಬ್ಬರು ಕೈ ಹಿಡ್ದಿರಲ್ಲ ಕಾಲು ಹಿಡಿದಿರಲ್ಲ ಅದೇನೇನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಮಾಡಿ ಬಿಟ್ಟಿದ್ದೆ ಬರಲ್ಲ ಅಂದ್ಕೊಂಡು ಬಟ್ ದುಡ್ಡು ಬಂತು ಇಟ್ ವಾಸ್ ಅವರ್ ಹ್ಯಾಪಿ ಸರ್ ಈ ಮಲೆನಾಡು ಭಾಗಕ್ಕೆ ಯಾವ ತಳಿ ಸೂಕ್ತ ಸರ್ ಸರ್ ನನ್ನ ಪ್ರಕಾರದಲ್ಲಿ ನಾನು ತಂದಿರೋದು ಇದು ಕಂಬಳಿ ಕುರಿ ತಗೊಂಬಂದಿರೋದು ಹಿರಿಯೂರು ಕಡೆಯಿಂದ ಬೇರೆ ತಳಿ ನಾನು ಟ್ರೈ ಮಾಡಿಲ್ಲ ಯಾಕಂದರೆ ಇಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಅದಕ್ಕೆ ರೋಮ ಜಾಸ್ತಿ ಇರೋದ್ರಿಂದ ಅವು ಸ್ವಲ್ಪ ಚಳಿಗೆಲ್ಲ ತಡ್ಕೊತವೆ ಆಮೇಲೆ ಅವಕ್ಕೆ ರೋಗ ಕಮ್ಮಿ ಈಗ ಕ್ರಾಸ್ ಬ್ರೀಡ್ ಆಗಲಿ ಮತ್ತು ಇನ್ನೊಂದಾಗಲಿ ಅದರದ್ದು ಅನುಭವ ಇಲ್ಲ ನನಗೆ ನನ್ನ ಪ್ರಕಾರದಲ್ಲಿ ಲೋಕಲ್ ತಳಿ ಅಲ್ಲಿರೋ ಲೋಕಲ್ ತಳಿಗಳು ತಗೊಂಬಂದರೆ ಅದೇನು ಕ್ರಾಸ್ ಬ್ರೀಡ್ ಆಗಿರಲ್ಲ ಅದರಿಂದ ನಾನು ಅದನ್ನ ವಂಶವೃದ್ಧಿ ಆಗಿರುತ್ತೆ ಅಂಥದ್ದು ಮರಿ ತೊಗೊಂಬಂದು ನಾನು ಒಂದು ಐಡಿಯಾದಲ್ಲಿ ನಾನು ಮಾಡ್ಕಂಡೆ ಬಟ್ ಯಾವುದೋ ನನಗೆ ಆ ಥರ ಡಿಸೀಸ್ ಬಂದು ಪ್ರಾಬ್ಲಮ್ ಕೊಟ್ಟಿದ್ದಲ್ಲ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ವಿಚಾರ ಏನು ಅಂತೇಳಿದ್ರೆ ಇದಕ್ಕೆ ರೋಗ ಬಂದ ಮೇಲೆ ಔಷಧಿ ಹುಡುಕ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ ನನ್ನ ಪ್ರಕಾರದಲ್ಲಿ ಇದು ಎಲ್ಲ ರೋಗಗಳಿಗೂ ಆಲ್ರೆಡಿ ಮದ್ದಿದೆ ಸೊ ಮದ್ದಿದೆ ಅಂತಂದು ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಜನವರಿಯಲ್ಲಿ ಯಾವುದೋ ಒಂದು ಡಿಸೀಸ್ ಬರ್ತಾ ಇದೆ ಅದಕ್ಕೆ ಡಿಸೀಸ್ ಬರುತ್ತೆ ಅಂತ ಹೇಳಿದ್ರೆ ನೀವು ಡಿಸೆಂಬರಲ್ಲೇ ಆಲ್ರೆಡಿ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡ್ಬೋದು ಪ್ರತಿಯೊಂದು ವೆಟರ್ನರಿ ಹಾಸ್ಪಿಟ್ಲಲ್ಲಿ ಆ ವ್ಯಾಕ್ಸಿನೇಷನ್ನ ಆ ಮಂತಿಗೆ ಆಲ್ರೆಡಿ ತಲುಪಿಬಿಟ್ಟಿರುತ್ತೆ ನಿಮ್ಮ ಡಾಕ್ಟ್ರನ್ನ ನೀವು ಕರೆಕ್ಟಾಗಿ ಅವ್ರನ್ನ ಇಂಟ್ರಾಕ್ಟ್ ಮಾಡಿಕೊಂಡು ಅವ್ರ ಜೊತೆಗೆ ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೊಂಡ್ರಿ ಅಂತೇಳಿದ್ರೆ ಇಮ್ಡೇಟ್ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವ್ರು ಬಂದ್ಬಿಟ್ಟು ಅದಕ್ಕೆ ವ್ಯಾಕ್ಸಿನೇಷನ್ ಮಾಡ್ತಾರೆ ಟೈಮ್ ಟು ಟೈಮ್ ನೀವು ವ್ಯಾಕ್ಸಿನೇಷನ್ ಮಾಡಿಸ್ಬಿಡಿ ಯಾವುದು ಡಿಸೀಸು ಹತ್ರಕ್ಕೆ ಬರೋದಿಲ್ಲ ಯಾವುದು ಪ್ರಾಬ್ಲಮ್ ಆಗಲ್ಲ ಯಾವ ಕುರಿನೂ ಸಾಯೋದಿಲ್ಲ ಸರ್ ಒಟ್ಟಿನಲ್ಲಿ ಮಲೆನಾಡು ಭಾಗದಲ್ಲೂ ಕುರಿ ಸಾಕಾಣಿಕೆ ಮಾಡಿ ಸಕ್ಸಸ್ ಆಗ್ಬೋದಾ ಸರ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಸಕ್ಸಸ್ ಆಗಿದ್ದಾರೆ ಎಲ್ಲರೂ ಸುಮಾರು ಜನ ಐದು ಆರು ಎರಡು ಹತ್ತು ತಗೊಂಬಂದು ಸಕ್ಸಸ್ ಆಗಿದ್ದಾರೆ ಅದು ಸಕ್ಸಸ್ ಅಂತೇಳಿ ಅಷ್ಟು ಪ್ರಮಾಣದಲ್ಲಿ ಗೊತ್ತಾಗಲ್ಲ ಅಟ್ಲೀಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದಾರು ಕುರಿ ಬಿಗಿನಿಂಗರ್ಸ್ ನಾನು ಹೇಳೋದು ಒಂದು ಇಪ್ಪತ್ತೈದು ಕುರಿ ಆರ ತಗೊಂಬಂದು ಸಾಕ್ಬೋದು ಯಾಕಂದರೆ ಹತ್ತು ನೋಡ್ಕೊಳ್ಳೋಕೆ ಅದೇ ಟೈಮ್ ಬೇಕು ಇಪ್ಪತ್ತೈದು ನೋಡ್ಕೊಳೋಕ್ಕೂ ಅದೇ ಟೈಮ್ ಬೇಕು ಫೀಡು ಏನು ನಿಮ್ಗೆ ಅಂತ ಏನು ಡಿಫ್ರೆಂಟ್ ಆಗಲ್ಲ ಸೊ ಹಾಗಾಗಿ ಒಂದು ಇಪ್ಪತ್ತೈದರ ತಗೊಂಬಂದು ಸಾಕಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗುತ್ತೆ ಯಾಕಂದರೆ ಇಲ್ಲಿ ಯಾರು ಇಲ್ಲ ಫಸ್ಟ್ ತಿಳಿ ಸ್ಟಾರ್ಟಿಂಗಲ್ಲಿ ಹೇಳಿದೆ ಎಲ್ಲಿ ತೀರ್ಥಹಳ್ಳಿ ಭಾಗದಲ್ಲಿ ಯಾರು ಏನು ಮಾಡಲ್ ಮಾಡ್ತಾ ಇಲ್ವೋ ಅದನ್ನು ನೀವು ಮಾಡಿದ್ರೆ ನಿಮಗೆ ಬೇಡಿಕೆ ಜಾಸ್ತಿ ಇರುತ್ತೆ ಆಮೇಲೆ ನಿಮಗೆ ಹೆಸರು ಜಾಸ್ತಿ ಇರುತ್ತೆ ನೀವು ನೋಡಿದಾಗೆ ನೋಡಿ ನನ್ನ ಶೆಡ್ ಪೂರ್ತಿ ಖಾಲಿ ಇದೆ ಈಗ ಮತ್ತೆ ಫುಲ್ ಶೆಡ್ನ ಕ್ಲೀನಾಗೆ ನೀಟ್ ಮಾಡಿ ಮತ್ತೆ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ತರೋಕ್ಕೆ ಈಗ ಆಲ್ರೆಡಿ ಎರಡು ಫಾರ್ಮಿಗೆ ಹೋಗಿ ಎರಡು ಇದು ಸಂತೆಗೆ ಹೋಗಿ ಬಂದಿದ್ದೀನಿ ಮೂರನೇ ಸಂತೆಗೆ ಒಂದು ಸತಿ ಯಾಕಂದರೆ ಮರಿ ಥರ ಉತ್ಸಾಹದಲ್ಲಿ ಸುಮ್ಮನೆ ಖಾಲಿ ಆಯಿತು ಅಂತಂದೇಳಿ ಇಮ್ಡೇಟ್ ಹೋಗಿ ಸಿಕ್ಕಿದ್ನ ತಗೊಂಬರೋದಲ್ಲ ಅದಕ್ಕೂ ಒಂದು ನೋಡೋ ಇದಿದೆ ಮೆಥಡ್ ಇದೆ ಆ ಮೆಥಡನ್ನ ನೋಡ್ಬಿಟ್ಟು ಇಲ್ಲ ನಿಮಗೆ ಗೊತ್ತಿರೋರು ಯಾರು ತೀರಾ ಅನುಭವಿಸ್ರು ಯಾರು ಇದ್ರ ಜೊತೆಗೆ ನಾನು ಕರ್ಕೊಂಡೋಗ್ತೀನಿ ನಾನು ಬೆಳೆದಿದ್ರು ಸಾಕಿದ್ರು ನಾನು ಕರ್ಕೊಂಡು ಕರ್ಕೊಂಡೋಗಿ ಅದನ್ನ ಹೋಗಿ ಸಂತೆಯಲ್ಲಿ ಯಾವ ಸಂತೆಯಲ್ಲಿ ಯಾವ ಟೈಮಲ್ಲಿ ಸಿಗುತ್ತೆ ಅಂತೇಳಿ ನೋಡಿ ತೊಗೊಂಡ್ಬರ್ತೀನಿ ಇನ್ನೊಂದು ಹದಿನೈದು ದಿನದಲ್ಲಿ ನಂದು ಕುರಿಗಳು ಬರ್ತಾ ಇದ್ದಾವೆ ಮತ್ತೆ ಅದನ್ನ ಈಗ ಸೇಮ್ ಇದೇ ತರ ಪ್ರೊಸೀಜರ್ ಅಲ್ಲಿ ನಾನೇ ನೋಡ್ಕೊಂಡು ನಾನೇ ಸಾಕ್ಬಿಟ್ಟು ನಾನೇ ಅದನ್ನ ಮಾರ್ಬೇಕು ಬೇರೆ ಎಲ್ಲೂ ನಾನು ಹೊರಗೆ ತಗೊಂಡೋಗೋದಿಲ್ಲ ಸರ್ ನೀವು ಹೊಸದಾಗಿ ಕುರಿ ಸಾಕಾಣಿಕೆ ಜೊತೆ ಈ ನಾಟಿ ಕೋಳಿ ಸಾಕಾಣಿಕೆ ಕೈ ಹಾಕಿದಿರ ಸರ್ ಆ್ಯಕ್ಚುಲಿ ಸಾಕಬೇಕು ಅಂತ ನನಗೆ ಆಸೆ ಮೊದ್ಲಿಂದನೇ ಇತ್ತು ಯಾಕಂದ್ರೆ ಕುರಿ ಸಾಕ್ತಾಯಿದ್ದೀವಿ ಅಂತ ಹೇಳಿದ್ರೆ ಕೋಳಿ ಸಾಕಬೇಕು ಅಂತ ಯಾಕಂದ್ರೆ ಅದ್ರ ಜೊತೆಗೆ ಸೇಮ್ ಫೀಡೆ ಕುರಿಯನ್ ತಿನ್ನುತ್ತೋ ಅದು ಕೋಳಿ ತಿನ್ನುತ್ತೆ ಅದು ನೀವೇನು ಬಾಯಿ ಹಿಂಡಿ ತಿನ್ನಿಸ್ಬೇಕು ಹೇಳಿದ್ರೆ ಎಲ್ಲ ತಿನ್ನುತ್ತೆ ಬಟ್ ನಿಮ್ಮ ಒಂದು ವಿಡಿಯೋ ನೋಡಿದೆ ನಾನು ಕೃಷಿ ಸುದ್ದಿಯಲ್ಲಿ ಈಗ ತರೀಕೆರೆ ಹತ್ರ ಒಬ್ರು ಮಂಜುನಾಥ್ ಅಂತಂದೇಳಿ ಬ ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ಅವ್ರದ್ದು ಅನುಭವಗಳು ಅವ್ರದ್ದು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಬೇಸಿಕ್ಕಿಂದ ಎಷ್ಟು ತಂದಿದ್ರು ಕೋಳಿಗಳ್ನ ಅವರು ಎಷ್ಟು ಮರಿಗಳ್ನ ತಗೊಂಬಂದು ಸಾಕಿದ್ರು ಅವ್ರು ಏನೇನು ಕಷ್ಟ ಅನುಭವಿಸಿದ್ರು ಇಷ್ಟೆಲ್ಲ ಆದಮೇಲೆ ಇಷ್ಟು ದೊಡ್ಡದಾಗ ಸಾಕಿದ್ದಾರೆ ಹೇಳಿದ್ರೆ ನಾನು ಆಲ್ರೆಡಿ ಕುರಿ ಸಾಕಿದ್ದೀನಲ್ಲ ಇದನ್ನ ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತಂದೇಳಿ ಒಂದು ಯೋಚನೆ ಬಂತು ಮತ್ತು ಹೋಗಾಗಿ ಅವ್ರದ್ದು ಡೀಟೇಲ್ಸ್ ಇರೋದ್ರಿಂದ ಹೋಗ್ಬಿಟ್ಟು ಅವ್ರನ್ನ ಒಂದು ಸತಿ ಭೇಟಿನೂ ಆಗಿ ಬಂದೆ ಭಾಳ ಚೆನ್ನಾಗಿ ಅವರು ಹೇಳಿದ್ರು ಬಿಡಿಸಿ ಈ ಥರ ಥರ ಆಗುತ್ತೆ ಈ ಥರ ಮಾಡ್ಬೋದು ಇಷ್ಟು ಲೋ ಕಾಸ್ಟಲ್ಲಿ ಮಾಡ್ಬೋದು ಅಂತಂದೇಳಿ ಅವ್ರಿಗೆ ಹೇಳಿದೆ ನಾನು ಈ ಥರ ಎಲ್ಲ ತರಕಾರಿ ಬೆಳೀತಾ ಇದ್ದೀವಿ ಈ ಥರ ಕಮರ್ಷಿಯಲ್ಲಾಗಿಯೂ ಮಾಡ್ತಾಯಿದ್ದೀವಿ ಅಂತಂದೇಳಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡ್ಬೋದು ಅಂತ ಹೇಳಿದ್ರೆ ಯಾಕಂದರೆ ಈ ತರಕಾರಿಯಲ್ಲಿ ಬೈ ಚಾನ್ಸ್ ಏನಾರ ಕೊಳ್ತಿದ್ದಿರ್ಬೋದು ನವಿಲು ಕೋಸಿಂದ ಎಲೆ ಇರ್ಬೋದು ಮೂಲಂಗಿದು ಸೊಪ್ಪಿರ್ಬೋದು ಇಲ್ಲ ಅಂತಂದೇಳಿದ್ರೆ ಟೊಮೊಟೊ ಎಲೆ ಇರ್ಬೋದು ಪಾಲಕ್ ಇರ್ಬೋದು ಯಾವುದನ್ನ ಹಾಕಿದ್ರೂ ಕೋಳಿ ಭಾಳ ಒಂದು ಸ್ವಲ್ಪನೂ ಬಿಡ್ಲಿಲ್ಲಂಗೆ ತಿನ್ನುತ್ತೆ ನನಗಿದೆಲ್ಲ ಲೋ ಕಾಸ್ಟ್ ನನಗೆ ಎಕ್ಸ್ಟ್ರಾ ಏನೂ ದುಡ್ಡು ಇನ್ವೆಸ್ಟ್ಮೆಂಟ್ ಆಗ್ತಿಲ್ಲ ಕೋಳಿಗಷ್ಟೇ ಇನ್ವೆಸ್ಟ್ ಮಾಡಿದ್ದು ನಾನು ಬಟ್ ಪ್ಯೂರ್ ನಾಟಿ ಸಾಕಬೇಕು ಅಂತೇಳಿ ಭಾಳ ಆಸೆ ಇತ್ತು ನನಗೆ ಅದಕ್ಕೋಸ್ಕರ ಅದನ್ನು ಒಂದು ತೊಗೊಂಬಂದು ಸಾಕಿದ್ದೀನಿ ಕುರಿಗಳು ಇಕ್ಕೇ ಆಗ್ತವೆ ಹಟ್ಲ ಮೇಲೆ ಇರ್ತವಲ್ಲ ಈ ಕೋಳಿಗಳು ಕೆಳಗಡೆ ಹೋಗ್ಬಿಟ್ಟು ಅದರಲ್ಲಿ ಹುಟ್ಟ ಹುಳಗಳ್ನ ಉತ್ಪತ್ತಿಯಾಗಿರೋ ಹುಳಗಳನ್ನ ಚೆನ್ನಾಗಿ ತಿಂತವೆ ಆ ಹುಳಗಳಿರೋದ್ರಿಂದ ನಮಗೆ ಬೇರೆ ತೊಂದರೆ ಆಗೋದಿಲ್ಲ ಈ ಕೋಳಿಗಳು ತಿನ್ನೋದ್ರಿಂದ ಸೊ ಹಾಗಾಗಿ ಗೊಬ್ಬರನೂ ಚೆನ್ನಾಗಿರುತ್ತೆ ಕೋಳಿಗಳಿಗೂ ಫುಡ್ ಆಯಿತು ನನಗೂ ನಾಲ್ಕು ಕಾಸು ಆಯಿತು ಫ್ರೀಯಾಗಿ ಅವಕ್ಕೆ ಫುಡ್ಡು ಸಿಗ್ತಾ ಇದೆ ಸರ್ ನೀವೀಗ ನಾಟಿ ಕೋಳಿ ಮರಿಗಳ್ನ ಎಲ್ಲಿಂದ ತಂದರೆ ಸರ್ ಮರಿ ತಗೊಂಬಂದಿದ್ದು ಒಂದು ದೊಡ್ಡ ಸ್ಟೋರಿ ಆಗುತ್ತೆ ಮಾಡಬೇಕು ಅಂತೇನೋ ನಿರ್ಧಾರ ಮಾಡಿಬಿಟ್ಟೆ ಎಷ್ಟು ಹುಡುಕುದ್ರು ಸುತ್ತಮುತ್ತಲಲ್ಲಿ ಎಲ್ಲೂ ಪ್ಯೂರ್ ನಾಟಿ ಕೋಳಿ ಎಲ್ಲೂ ಸಿಗ್ತಾ ಇಲ್ಲ ವೆಟರ್ನರಿಯಲ್ಲೇ ನಮಗೆ ಪ್ಯೂರ್ ನಾಟಿ ಕೋಳಿಗಳು ಮರಿಗಳು ಕೊಡ್ತಾಯಿಲ್ಲ ಹಾಗಾಗಿ ನಿಮ್ಮ ಮಂಜುನಾಥ್ ಅವ್ರದ್ದು ಏನು ವೀಡಿಯೋ ನೋಡಿದ್ನಲ್ಲ ಅದಕ್ಕೆ ಅವ್ರನ್ನ ಕನ್ಸಲ್ಟ್ ಮಾಡಿ ಅಲ್ಲಿ ಹೋದೆ ಮರಿ ತರಕ್ಕೆ ಅವರಲ್ಲಿ ಮರಿ ಕೊಡ್ತಾರೆ ಅಂತಂದೇಳಿ ಅಲ್ಲಿ ಹೋದಾಗ ನನಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ ಏಪ್ರಿಲ್ವರೆಗೂ ಆಲ್ರೆಡಿ ಬುಕ್ ಆಗೋಗ್ಬಿಟ್ಟಿದೆ ಅಂದರೆ ಇಲ್ಲಿಗೆ ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ನಾಟಿ ಕೋಳಿ ಸಾಕಬೇಕು ಅಂತ ಇದ್ದಾರೆ ಇದು ಮಾರ್ಕೆಟ್ ಯಾವ ಲೆಕ್ಕಾಚಾರಕ್ಕೆ ಇಲ್ಲಿಗೆ ಹೋಗ್ತಾ ಇದೆ ಅಂತಂದೇಳಿ ನನಗೆ ಆಶ್ಚರ್ಯ ಆಯಿತು ಅದಕ್ಕೋಸ್ಕರ ಬಿಡದೆ ಮಾಡಲೇಬೇಕು ಅಂತಂದೇಳಿ ಇಲ್ಲೇ ನಮ್ಮ ಹತ್ರದಲ್ಲಿ ಆಗುಂಬೆಯಲ್ಲಿ ಒಬ್ಬರು ಮಾಡ್ತಾಯಿದ್ರು ಮೂರು ವರ್ಷದಿಂದ ಪ್ಯೂರ್ ನಾಟಿ ಕೋಳಿ ಅಂತಂದೇಳಿ ನಾಲ್ಕು ಜನ ಕೇಳಿಬಿಟ್ಟು ಮೋಸ ಹೋಗ್ಬೇಕು ಸುಮಾರು ಜನ ಮೋಸ ಹೋಗಿದ್ದಾರೆ ಅಂತೇಳಿ ನಾನು ಕೇಳಿದೆ ಯಾಕಂದರೆ ನಾನು ಹುಡ್ಕೋಕ್ಕೆ ಶುರು ಮಾಡ್ದೆ ಹೇಳ್ದು ಇಲ್ಲ ಅಲ್ಲಿದ್ದು ಇಲ್ಲಿದ್ದು ಆ ಥರ ಕೋಳಿ ಈ ಥರ ಕೋಳಿ ಮೈಸೂರು ನಾಟಿ ಅಂತಂದು ಹೇಳಿಬಿಟ್ಟು ಕೊಟ್ಬಿಟ್ಟು ಮೋಸ ಮಾಡಿದ್ದಾರೆ ನಮಗೆ ಅಂತಂದೇಳಿ ಹಾಗಾಗಿ ನನಗದೊಂದು ಹೆದರಿಕೆ ಇತ್ತು ನಾನು ತಂದ ಮೇಲೆ ಏನಾಗುತ್ತಪ್ಪ ಅಂತೇಳಿ ಅದಕ್ಕೆ ಸ್ವಲ್ಪ ಬಿಗಿನಿಂಗಲ್ಲಿ ಸ್ಟಾರ್ಟ್ ಮಾಡ್ತಾರೆ ನಾನು ಸಣ್ಣ ಮರಿ ತರಲಿಲ್ಲ ಸ್ವಲ್ಪ ದೊಡ್ಡ ಮರಿ ತಗೊಂಬಂದೆ ಒಂದು ಮೂರು ತಿಂಗಳದ್ದು ಮರಿ ತೊಗೊಂಬಂದೆ ಪ್ಯೂರ್ ಮರಿ ಸಿಕ್ಕಿದೆ ನನಗೆ ಜೊತೆಗೆ ನಾನು ಕುರಿ ಸಾಕಿದಾಗ ಸುಮಾರು ಜನ ಹೇಳ್ತಿದ್ರು ಕೋಳಿ ಇದೆಯಾ ನಿಮ್ಮ ಹತ್ರ ಕೋಳಿ ಇದೆಯಾ ನಿಮ್ಮ ಹತ್ರ ನಮಗೆ ಅರ್ಕೆಗೆ ಕೋಳಿನೂ ಬೇಕು ಅಂತೇಳಿ ಅವಾಗ ಅನ್ನಿಸ್ತು ಕುರಿ ಸಾಕ್ತಾ ಇದ್ದಾನೆಲ್ಲ ಕೋಳಿನೂ ಯಾಕೆ ಸಾಕ್ಬಾರ್ದು ನಾನು ಅಂತಂದೇಳಿ ಸಣ್ಣ ಪ್ರಮಾಣದಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ದೀನಿ ಮನಸ್ಸಿಗೆ ಭಾಳ ನೆಮ್ಮದಿ ಇದೆ ಸೊ ಖುಷಿ ಜೊತೆಗೆ ನಾನು ಇದನ್ನು ಒಂದು ದೊಡ್ಡ ಪ್ರಮಾಣದಕ್ಕೆ ಹೋಗೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಇಲ್ಲಿ ನಾನು ತಂದಾಗಿದ್ದಾನೆ ಸುಮಾರು ಜನ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ ನಮಗೂ ಮರಿಬೇಕು ನಮಗೂ ಮರಿಬೇಕು ನಮಗೆ ಮೊಟ್ಟೆ ಬೇಕು ಮೊಟ್ಟೆ ನೀವು ಕೊಡೋಕ್ಕಾಗುತ್ತಾ ಅಂತಂದೇಳಿ ನಾನು ಇನ್ನು ಸಣ್ಣಂದರೆ ಸಣ್ಣ ಮರಿಗಳು ಅದಕ್ಕೆ ಏನಿಲ್ಲ ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಇನ್ನೂರು ಒಂದು ಮುನ್ನೂರು ಕೋಳಿಗಳನ್ನ ಮಾಡ್ಕೊಂಡು ಅದರಲ್ಲಿ ಉತ್ಪತ್ತಿ ಆಗೋ ಮೊಟ್ಟೆಗಳ್ನ ನಾನು ಇಲ್ಲಿ ಲೋಕಲ್ ಮಾರ್ಕೆಟಲ್ಲಿ ಮತ್ತು ಯಾರು ನನಗೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೋ ಅವರಿಗೆ ಕೊಡೋಕ್ಕೆ ನಾನು ಬಯಸ್ತಾ ಇದ್ದೀನಿ ಸರ್ ನೀವೀಗ ಬೆಂಗಳೂರಲ್ಲಿ ಕೆಲಸ ಬಿಟ್ಟು ಈ ಹಳ್ಳಿಲಿ ಬಂದು ಕೃಷಿಲಿ ತೊಡಸ್ಕೊಂಡಿದ್ದೀರಾ ಇದರಿಂದ ನಿಮಗೆ ಮನ್ಸಿಗೆ ನೆಮ್ಮದಿ ಇದೆಯಾ ಇಲ್ಲ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕನ್ನಿಸ್ತಿದ್ಯಾ ಸರ್ ನೆಮ್ಮದಿ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದರೆ ನೇಚರ್ ಜೊತೆಗಿದ್ದೀವಿ ನೆಮ್ಮದಿ ಇರಲೇಬೇಕು ನೆಮ್ಮದಿ ನೇಚರಲ್ಲಿ ಇದ್ಬಿಟ್ಟು ನಾವು ನೆಮ್ಮದಿ ಇಲ್ಲ ಅಂತಂದೇಳಿ ಇದಕ್ಕೆ ದ್ರೋಹ ಮಾಡ್ದಂಗೆ ಆಗುತ್ತೆ ಸೊ ಬೆಂಗಳೂರು ಎಸ್ ನಮ್ಮ ಬೆಂಗಳೂರು ಏನೋ ಅಲ್ಲಿ ಭಾಳ ಕಷ್ಟ ಆಗ್ತಿದೆ ತೊಂದರೆ ಆಗ್ತಿದೆ ಅಂತಂದೇಳಿ ನಾವು ಬಿಟ್ಟು ಬಂದಿದ್ದಲ್ಲ ಎಸ್ ಪೊಲ್ಯೂಷನ್ ಜಾಸ್ತಿ ಆಗ್ತಾಯಿದೆ ಹೆಲ್ತ್ ಇಶ್ಯೂಸು ಶುರು ಆಗ್ತಾಯಿತ್ತು ಇತ್ತು ಒಂದೊಂದೇ ಒಂದೊಂದೇ ಆಗೋಸ್ಕರ ನಾವು ಫ್ಯೂಚರ್ ಪ್ಲ್ಯಾನಿಗೋಸ್ಕರ ನಾವು ಕೆಲಸ ಬಿಟ್ಟು ಬಂದಿದ್ದು ಹಾಗಂತಂದೇಳಿ ನಾವು ಮತ್ತೆ ವಾಪಸ್ ಹೋಗಬೇಕು ಅಂತಂದೇಳಿ ಎಂದು ಇದು ಮಾಡಿಲ್ಲ ಎಸ್ ಬೆಂಗಳೂರಲ್ಲಿ ನಾವು ಕಲ್ತಿದ್ದೀವಿ ನಾಲ್ಕು ಜನ ಜೊತೆ ಹೆಂಗಿರಬೇಕು ಯಾವ ಥರ ಇರಬೇಕು ಯಾವ ಥರ ಜೀವನ ನಡೆಸಬೇಕು ಅಂತಂದೇಳಿ ಬೆಂಗಳೂರು ಸುಮಾರು ಪಾಠ ಕಲಿಸುತ್ತೆ ಸೊ ಹಾಗಾಗಿ ಆ ಅನುಭವ ತಗೊಂಡು ನಾವು ಇಲ್ಲಿ ಬಂದು ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀವಿ ಹಾಗಾಗಿ ನನಗೆ ಬೆಂಗಳೂರು ಒಂಥರ ಬೇರೆ ಇದೊಂಥರ ಬೇರೆ ಅಂತಂದೇನಿಲ್ಲ ಅದೇದಾದರೆ ಅದೊಂದು ಲೈಫು ಇದ್ರದ್ದಾದೆ ಇದೊಂದು ಲೈಫು ಸೊ ಹಾಗಾಗಿ ಇದು ನನಗೆ ಇಲ್ಲಿ ಅಡ್ಜಸ್ಟ್ ಆದಮೇಲೆ ಇದು ಜಾಸ್ತಿ ಇಷ್ಟ ಆಗಿದೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಮತ್ತೆ ವಾಪಸ್ಸು ಬೆಂಗಳೂರಿಗೆ ಹೋಗೋಕೆ ಇಷ್ಟ ಇಲ್ಲ ಹೋಗ್ತೀನಿ ರಜದಲ್ಲಿ ಫ್ರೆಂಡ್ಸ್ಗಳ್ನ ಅವ್ರನ್ನ ರಿಲೇಟಿವ್ಸ್ನ ಮಾತಾಡ್ಸ್ಕೊಂಡು ಇಲ್ಲಿ ಇಲ್ಲ ಯಾವ್ದಾರು ಫಂಕ್ಷನ್ ಇದ್ದರೆ ನಮ್ಮ ಹಳೆ ಸ್ನೇಹಿತರನ್ನ ಯಾರನ್ನ ಮಾತಾಡಿಸ್ಬೇಕು ಅಂತಿದ್ರೆ ಹೋಗಿ ಬರ್ತೀನಿ ಅಷ್ಟೇ ಬಿಟ್ಟರೆ ಅಲ್ಲೇ ಹೋಗಿ ಸೆಟ್ಲ್ ಆಗಬೇಕು ಅಂತಂದೇಳಿ ಏನಿಲ್ಲ